ಹಾಯ್ ಹಲೋ ಫ್ರೆಂಡ್ಸ್, ಏನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ಕೊಂಡಿರಾ? ಏನಿಲ್ಲೂ ಇಲ್ಲ, ಪ್ರೀ ಪ್ಲ್ಯಾನ್ ಮಾಡಿಕೊಂಡೆ ಕುಪ್ಪಳ್ಳಿಗೆ ಹೋಗಬೇಕು ಅಂತ. ದಾವಣಗೆರೆಯಿಂದ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀನಿ. ದಾವಣಗೆರೆಯಿಂದ 140 ಕಿಲೋಮೀಟರ್ ಏನೇ ಇದೆ. ಸಡನ್ನಾಗಿ ಪ್ರೀ ಪ್ಲ್ಯಾನ್ ಮಾಡಿದೆ ಸಂಡೇ ಬೆಳಗ್ಗೆ 6:00 ಬಿಟ್ಟೆ. ಆಲ್ರೆಡಿ ಈಗ 7:00 ಆಗಿದೆ. ಇನ್ನು 2 ಅವರ್ಸಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಂತ. ಕುವೆಂಪು ಗೊತ್ತೇ ಇದೆಯಲ್ಲ ನಿಮಗೆಲ್ಲ, ನಾವು ಸಣ್ಣವರು ಇರಬೇಕಾದ್ರೆ ಭಾಳಷ್ಟು ತಿಳ್ಕೊಂಡಿರ್ತೀವಿ, ಬಟ್ ಅಷ್ಟು ಗಮನಿಸಿರಲ್ಲ. ಏನೋ ಕುವೆಂಪು ಅವರು ಅಂದ್ಕೊಂಡು ಸುಮ್ಮಿರ್ತೀವಿ. ನಾನು ತುಂಬ ಉತ್ಸುಕನಾಗಿ ಹೋಗ್ತಾ ಇದ್ದೀನಿ. ಕುಪ್ಪಳ್ಳಿ ಹೇಗಿದೆ, ಅಲ್ಲಿಯ ವಾತಾವರಣ, ತೀರ್ಥಹಳ್ಳಿ ರೀಚ್ ಆಗೋಣ. ಆಮೇಲೆ ಕುಪ್ಪಳ್ಳಿ ತೀರ್ಥಹಳ್ಳಿಯಿಂದ 14 ಕಿಲೋಮೀಟ್ರ್ ಏನೋ ಇದೆ ಅಂತೆ. ಲೊಕೇಶನ್ ಹಾಕ್ಕೊಂಡಿದ್ದೀನಿ, ನೋಡೋಣ. ಟಿಫನ್ ಬೇರೆ ಮಾಡಿಲ್ಲ, ಅಲ್ಲೇ ತೀರ್ಥಳ್ಳಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು ಸುತ್ತಮುತ್ತ ಎಷ್ಟು ಸಖತ್ತಾಗಿದೆ ಅಂದರೆ ನೇಚರು. ಆ ರೋಡ್ನೂ ಅಷ್ಟೇ ನೋಡಿ. ಇಲ್ಲಿ ನಮ್ಮ ಕಡೆಗೆ ಆಕಳ ಸೈಡಿಗೆ ಹೋದರೆ ಈ ಆಕಳುಗಳು ತಳಿಗಳೇ ಸಣ್ಣವೆ ನೋಡಿ ನೋಡಿ ನೋಡಿ. ಅಡ್ಡ ಬರ್ತವೆ, ಜಾಗನೇ ಬಿಡಲ್ಲ ನಮಗೆ ಹೋಗಲಿಕ್ಕೆ. ಇಲ್ಲಿ ನೋಡಿ, ಅಲ್ಲಿ ಏನಂದರೆ ಘಾಟ್ ಸೆಕ್ಷನ್ನು ಫುಲ್ಲು ಕರುವಿಂಗ್ ಬರ್ತವೆ. ಇದ್ರಗಡೆ ಬರೋರು ಅಷ್ಟೇ ಸಿಕ್ಕಾಪಟ್ಟೆ ಬರ್ತಾರೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ಗಾಡೀಲಿ ಹೀರೋ ಹೋಂಡಾ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು KTM ಅಂದ್ಕೊಂಬಿಟ್ಟಿರ ಏನಿಲ್ಲ ನೋಡಿ. ಅಲ್ಲಿ ಮನೆಗಳು ನೋಡಿ, ಎಲ್ಲಿ ನೋಡಿದ್ರೆ ಹಂಚಿನ ಮನೆ. ಎಲ್ಲೋ ಒಂದೊಂದು ಕಿಲೋಮೀಟರ್ ಟು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ಗೆ ಒಂದೊಂದು ಮನೆ. ಅದು ಹೇಗೆ ಜೀವನ ಮಾಡ್ತಾರೋ ಏನು ಗೊತ್ತೇ ಇಲ್ಲ. ಬಟ್ ನೋಡಿ, ಎಲ್ಲವೂ 4 ಮೂಲೆ ಮೇಲೆ ಮನೆ ಕಟ್ಟಿರ್ತಾರೆ. ಡಿಟ್ಟು ಹಂಚಿನ ಮನೆ, ಆ ಕರಿ ಹಂಚು ಅಂತ ಮುಂಚೆ ಬರ್ತಾ ಇದ್ವಲ್ಲ, ಹಂಚಿನ ಮನೆಯೇ ಕಟ್ಟಿರ್ತಾರೆ ಇವರು ನೋಡಿ. ಇಲ್ಲಿ ಎಲ್ಲೆಲ್ಲಿ ನೋಡಿದರು ಇಷ್ಟು ವರ್ಷ ಆಯಿತು ನಮ್ಮ ಮರ, ಯಾರು ಬೆಳೆಸಿದ್ರು ಯಾರು ಬಿಟ್ಟರು ಆ ದೇವ್ರಿಗೆ ಗೊತ್ತು ನೋಡ್ರಿ. ಎಷ್ಟು ಸಖತ್ತಾಗಿದೆ ಅಲ್ಲ ನೇಚರು, ಏನೋ ಒಂಥರ ಫ್ರೆಶ್ ಏರ್ ಬರುತ್ತೆ. ಹೋಗ್ತಾ ಇದ್ದೀನಲ್ಲ ನನಗೆ ರೋಡಲ್ಲಿ, ಆದರೂ ಮಾರ್ನಿಂಗ್ ಬೇರೆ ಅಲ್ಲ, ಚೆನ್ನಾಗಿರುತ್ತೆ. ಅಂದರೆ ಇನ್ನೂ ಬೇಗ ಬಿಡಬೇಕಾಯಿತು, ಸೊ ಏನೋ ಸ್ವಲ್ಪ ಲೇಟ್ ಆಯ್ತು ನಂದು ಹೋಗೋದು. ಸೊ ಹಾಗಾಗಿ ಬೆಳಗ್ಗೆ ಬಿಟ್ಟಿದ್ದೆ ನಾನು 6 ಗಂಟೆಗೆ. ನೋಡಿ ಇಲ್ಲಿ ಆಕಳುಗಳು, ಹಸುಗಳು ನೋಡಿ ಇಲ್ಲಿ. ಅಲ್ಲಿ ತಳಿನೇ ನೋಡಿ, ಸಣ್ಣ ಹಸು ನಮ್ಮ ಕಡೆ ಇದ್ದಂಗೆ ಎತ್ತರ ಇರಲ್ಲ. ನಾನು ಪ್ರತಿಯೊಂದು ಗಮನಿಸ್ತಾ ಹೋದೆ ರೋಡಲ್ಲಿ. ಏನಂದರೆ ಆ ಆಕಳ ಇದ್ದಾವಲ್ಲ ಹಸು, ಎಲ್ಲಿ ಜಾಗನೇ ನಿಂತ್ಕೊಳಲ್ಲ ರೀ. ಇವು ಬಂದು ನಡ ರೋಡಿಗೆ ನಿಂತ್ಕೊಂಡಿರ್ತಾವೆ. ಬಂದ ತಡೆಯೋ ಮರಯ ನೋಡಿ ನೋಡಿ. ಸೈಡ್ ಹೊಡೆದೆ. ಹೋಗ್ತಾ ಇದ್ದೀನಿ, ಇನ್ನೊಂದು 2 ಅವರ್ಸಲ್ಲಿ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ ತೀರ್ಥಹಳ್ಳಿ. ಫಸ್ಟು ಟಿಫನ್ ಮಾಡ್ಕೋಬೇಕು ನಾನು. ಟಿಫನ್ ಮಾಡಿಲ್ಲ ಏನಿಲ್ಲ, ಬೆಳಗ್ಗೆ ಬಿಟ್ಟಿದ್ದು. ಆದರೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು ಕುಪ್ಪಳ್ಳಿ ನೋಡೋದಕ್ಕೆ. ಕುವೆಂಪು ಅವರು ಎಷ್ಟೆಲ್ಲ ಸಾಧನೆ ಮಾಡಿದರು, ಸಿಕ್ಕಾಪಟ್ಟೆ ಸಾಧನೆ ಅಂದರೆ ಸಾಧನೆ. ಬದುಕಿದ್ರೆ ಅಂಥ ಮನುಷ್ಯ ಬದುಕ್ದಂಗೆ ಬದುಕಬೇಕು ಅನ್ಕೋಬೇಕ್ರಿ ಜೀವನದಲ್ಲಿ. ನೋಡೋಣ, ಅಲ್ಲಿ ವಸ್ತು ಸಂಗ್ರಹಾಲಯ ಇದೆ ಅಂತ ನೋಡೋಣ ಮನೆಯಲ್ಲಿ. ಓಕೆ, ಫೈನಲಿ ರೀಚ್ ಆಗಿದ್ದೀವಿ ತೀರ್ಥಹಳ್ಳಿ. ಹಾಂ, ನೋಡ್ಬೋದಿಲ್ಲ ಎದುರುಗಡೆ ಜಯ ಚಾಮರಾಜೇಂದ್ರ ಸೇತುವೆ ನೋಡಿ. ಮೈಸೂರು ಅರಮನೆ ಜಯ ಚಾಮರಾಜೇಂದ್ರ ಒಡೆಯವರು ಕಟ್ಸಿದ್ದಂತ ಇದು ಸೇತುವೆ. ತುಂಗಭದ್ರಾ ನೆಲೆ ಇದು ನೋಡಿ. ಅಲ್ಲಿ ಎಲ್ಲೋ ಬೆಟ್ಟದಲ್ಲಿ, ಅಲ್ಲಿ ನೋಡಿ ಹೆಂಗೆ ಕೆತ್ತಿದವನೆ ಅಂದರೆ ಅಲ್ಲಿ ಓಂ ಮತ್ತು ಶಿವಲಿಂಗ ನೋಡಿ. ಅದು ಪೇಂಟಿಂಗ್ ಮಾಡಿದವನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸಖತ ಮಾಡಿದಾನೆ. ಅಲ್ಲಿ ಅಷ್ಟು ದೂರದಿಂದ ಕಾಣ್ತಾ ಇದೆ ಅದು. ಬಟ್ಟೆಗಳು ಮನೆಗಳು ನೋಡಿ ಹಿಂದ್ಗಡೆ. ತೀರ್ಥಹಳ್ಳಿಲಿ ದೋಸೆ ತಿನ್ಕೊಂಡು ಈಗ ಹೊಡ್ತಾ ಇದ್ದೀನಿ ನೋಡಿ. ಈಗ ಜಸ್ಟ್ ದೋಸೆ ಟಿಫನ್ ಮಾಡ್ಕೊಂಡು ಹೊರಟಿದ್ದೀನಿ. ಆ ಸೇತುವೆ ದಾಟಿದ್ರಲ್ಲ, ಆ ಸೇತುವೆ ದಾಟಿಂದ ಇಲ್ಲಿಂದ 14 ಕಿಲೋಮೀಟ್ರ್ ಅಂತೆ ಲೊಕೇಶನ್ ತೋರಿಸ್ತಾ ಇದೆ. ಅದೇ ರೀತಿ ಸುಮಾರು ಇನ್ನೊಂದು 1 ಅವರಲ್ಲಿ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಅವ್ನು ಟಾಟಾ ಎಸನ್ ನೋಡಿ, ಎಷ್ಟು ಮಟ್ಟಿ ಹೊಡಿತಾನೆ ಗಾಡಿನ. ಇಲ್ಲಿ ಅಷ್ಟೇ ಜಾಸ್ತಿ ಕರ್ವಿಂಗ್ ಬರುತ್ತೆ ತೀರ್ಥಹಳ್ಳಿ ರೋಡ್ ಹೋಗ್ತಾ ಇರುವಾಗ. ಸಖತ್ತಾಗಿದೆ, ಕ್ರೇಜಿ ಅಬೌಟ್ ಯು. ಸಖತ್ತಾಗಿ ಕಾಣ್ತಾ ಇದೆ ಅಂದರೆ ನನಗೆ ಒಂಥರ. ಇಲ್ಲಿ ಅಷ್ಟೇ
ಆ ಕೋಲ್ಡ್ ವೆದರ್ ಇನ್ನೂ ಈಗ ಇದೆ, ಆದರೂ ಇವ್ ನೋಡಿ ಟೈಮ್ ಎಷ್ಟು ಅಂದರೆ ಎಕ್ಸಾಕ್ಟ್ 8 ಗಂಟೆನೋ ಆಗಿದೆ, ಸಾರಿ 8:30 ಆಗಿದೆ ನೋಡುವಿಲ್ಲಿ, ಆದರೂ ಕೈ ಮೈಗೆಲ್ಲ ತಣ್ಣು ಅನಿಸ್ತಾ ಇದೆ. ನಾನು ಹೆಲ್ಮೆಟ್ ಗ್ಲಾಸ್ ತೊಗೊಂಡು ಹೋಗ್ತಾ ಇದ್ದೀನಿ, ಇಲ್ಲಿ ನೋಡಿ ಬಸ್ ನೋಡ್ತಾ ಇದ್ದೀನಿ. ಇದೇ ಫಸ್ಟ್ ಬಸ್ ನೋಡಿರೋದು ನಾನು ತೀರ್ಥಹಳ್ಳಿ ಮೇಲೆ ಹೋಗ್ತಾ ಇರೋದು. ಬಸ್ ಇದೆ ಅಂತ ಗೊತ್ತಿಲ್ಲ ನನಗೆ. ಬಸ್ ಸ್ಟ್ಯಾಂಡ್ ಅಂತೂ ನೋಡಿದೆ ನಾನು ಅಲ್ಲಿ ಬರಬೇಕಾದ್ರೆ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಟಿಫನ್ ಮಾಡ್ಕೊಂಡು ಹೊರಟೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ, ಇಲ್ಲಿ ನೋಡ್ಬೋದು ನೀವು. ಅಲ್ಲಲ್ಲಿ ಸ್ವಲ್ಪ ಮಂಜು ಕಾಣ್ತಾ ಇದೆ, 8 ಗಂಟೆ ಇದ್ರೂ ಮಲೆನಾಡಲ್ಲ, ಆದರೂ 9:30 ಮಟ್ಟನೂ ಇರುತ್ತೆ ಅಂದ್ಕೊಂಡೆ. ಇದೆ ನೋಡಿದೆ ನಾನು ಆ ಬೆಟ್ಟ ಗುಡ್ಡ ಮರ ನೋಡಿ ಎಷ್ಟು ಸಖತ್ತ ಕಾಣ್ತಾ ಇದೆ ಅಂದರೆ, ಅದಕ್ಕೆ ಅನಿಸುತ್ತೆ ನಮ್ಮ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ಈ ಮಲೆನಾಡಿನ ಪ್ರದೇಶದಲ್ಲಿ ಎಷ್ಟೋ ಸಾವಿರಾರು ಪುಸ್ತಕಗಳು ಬರೆದಿರೋದು ಇದೇ ಕಾರಣ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಆ ಮನುಷ್ಯ ಹೆಂಗೆ ಬದುಕಿದ, ಹೆಂಗೆ ಬೆಳೆದ, ಎಲ್ಲೆಲ್ಲೋ ಸಾಧನೆ, ಎಷ್ಟೋ ಸಾಧನೆ, ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ, ಬೆಳೆದಿದ್ದು ಎಲ್ಲ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರೇಟ್ ಪದವಿ ಪಡೆದವರು. ಮೊಟ್ಟ ಮೊದಲಿಗೆ ಶ್ರೀರಾಮಾಯಣ ದರ್ಶನಂಗೆ ಅವರಿಗೆ ಜ್ಞಾನಪೀಠ ಪುರಸ್ಕಾರ ಬಂದಿದ್ದು ಅದೇ ಶ್ರೀರಾಮಾಯಣ ದರ್ಶನಂ ಪುಸ್ತಕಕ್ಕೆ. ಅಲ್ಲಿ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರಂತೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ. ನಾನು ಎಂದೂ ನೋಡಿಲ್ಲ, ಇಲ್ಲಿ ನೋಡಿಲ್ಲ, ಜಸ್ಟ್ ಗೂಗಲೇ ಸರ್ಚ್ ಮಾಡಿ ನೋಡಿದ್ದೆ. ಬಟ್ ಕಣ್ಣಿಂದ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಅಲ್ವಾ? ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನೋಡೋಕ್ಕೆ, ತುಂಬ ಕಾಯ್ತಾ ಇದ್ದೀನಿ ಯಾವಾಗ ಹೋಗಿ ರೀಚ್ ಆಗ್ತೀನೋ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನೇನು ಅನ್ಸಾಗುತ್ತೆ ಅಂತ. ಇಲ್ಲಿ ಮರಗಳು ನೋಡಿ ಎಷ್ಟು ಸ್ಥೈ ಇಟ್ಟಿದ್ದಾವೆ ಅಂದರೆ, ತ್ಯಾಗ ಗಂಧ ಸಿಕ್ಕಾಪಟ್ಟೆ ಮರಗಳು, ನನಗಿನ್ನು ಹೆಸರು ಬರ್ತಾಯಿಲ್ಲ. ಒಂಥರ ಘಮ್ ಅಂತ ಸ್ಮೆಲ್ ಬರ್ತಾಯಿದೆ ರೋಡಲ್ಲಿ, ಏನಿರೋದಂತ ಗೊತ್ತಿಲ್ಲ. ಬಟ್ ಮರದ ಫ್ರೆಶ್ ಏರ್ ಬರ್ತಾಯಿದೆ ಇಲ್ಲಿ ಸಖತ್. ಫೈನಲಿ ಕುಪ್ಪಳಿಗೆ ರೀಚ್ ಆಗಿದ್ದೀವಿ ನೋಡಿ, ಇಲ್ಲಿ ಸಖತ್ತಾಗಿದೆ ಇಲ್ಲಿ ವಾತಾವರಣ. ಹೊರಗಡೆ ಮನೆಯ ಹೊರಗಡೆ ಇಷ್ಟು ಜನ ಬಂದಿದ್ದಾರೆ, 10:30 ಆಗಿದೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ನೋಡ್ಬೋದು. ಇಲ್ಲಿ ಎಷ್ಟು ಸಖತ್ತಾಗ ಸ್ಟ್ರಕ್ಚರ್ ಇದೆ ಮನೆ, ಇಲ್ಲಿ ಕೊಟೇಶನ್ ಹಾಕಿದ್ದಾರೆ ನೋಡ್ಬೋದು. ನನ್ನ ಮನೆ, ಮನೆ ಮನೆ, ಮುದ್ದು ಮನೆ. ಹೊರಗಡೆ ಸ್ಟ್ಯಾಚು ಹಾಕಿ ನಿಲ್ಲಿಸಿದ್ದಾರೆ ಕಲ್ಲಿನಲ್ಲಿ ಬರವಣಿಗೆ ರೂಪದಲ್ಲಿ ನೋಡ್ಕೊಳ್ಳಿ. ನೋಡಿ ಅಡಿಕೆ ಮರ ಎಷ್ಟು ಸಖತ್ತ ಬೆಳೆಸವ್ರೆ ತೋಟನ. ಇಲ್ಲಿ ದೊಡ್ಡ ಮರ ಇದೆ, ಸುತ್ತಮುತ್ತ ಮರ ಚೆನ್ನಾಗಿ ಬೆಳೆಸಿದರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಂಟ್ರಿ ಇದೆ, ಫೋಟೋಗೆ ಅಲೋವ್ ಇದೆ. ಈ ಒಳಗೆ ಹೊಡಗೆ ಹೋಗೋಕ್ಕೆ ಇಲ್ಲ, ಕ್ಯಾಮ್ರಾ ಅಲೋವ್ ಇಲ್ಲ. ಬನ್ನಿ ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗೋಣ, ಪಾದರಕ್ಷೆ ಬಿಟ್ಟು ಬನ್ನಿ. ಓಕೆ, ಮನೆ ಒಳಗಡೆ ಹೋಗಿ ಬಂದೆ. ಎಷ್ಟು ಸಖತ್ತಾಗಿದೆ ಅಂದರೆ ಒಳಗಡೆ, ಈ ಕಡೆ ನೋಡ್ತಾ ಇದ್ದೀರಲ್ಲ, ಈ ಮನೆ ಒಳಗಡೆ ಅವ್ರು ಬಳಸ್ತಕ್ಕಂಥ ವಸ್ತುಗಳೆಲ್ಲ ಇದೆ ಇದೆ. 3 ಫ್ಲೋರ್ ಅಂದರೆ ಇದು ಮನೆ ಸ್ಟ್ರಕ್ಚರ್ ಎಷ್ಟು ಸಖತ್ತ ಕಟ್ಟಿದ್ದಾರೆ ಅಂದರೆ 1, 2, 3 ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೇಲ್ಗಡೆ, ಅವ್ರು ಕೂತಿದ್ದ ಜಾಗ ಮತ್ತು ಅವ್ರು ಬಳಸ್ತಕ್ಕಂಥ ವಸ್ತು, ಒಂದು ಕಡೆ ಪ್ರಶಸ್ತಿ, ಒಂದು ಕಡೆ ಪುಸ್ತಕ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಅಲ್ಲೇ ನಾವು ಒಳಗಡೆ ಹೋದಾಗ ಎಷ್ಟು ಜನ ಇದ್ದರು, ಹೊರಗಡೆ ಜನನೇ ಇಲ್ಲ, ಆಲ್ರೆಡಿ ಹೋಗಿದ್ದಾರೆ. ಇಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ಮೇಲ್ಗಡೆ, ಅಲ್ಲಿ ಅವ್ರು ಕೂತು ಪುಸ್ತಕಗಳನ್ನು ಬರಿತಾ ಇದ್ದ ಜಾಗ ಅದು. ಈ 2nd ಫ್ಲೋರಲ್ಲಿ ತುಂಬ ಪ್ರಶಸ್ತಿ ಪುರಸ್ಕಾರಗಳನ್ನೆಲ್ಲ ಇಟ್ಟಿದ್ದಾರೆ. 1st ಫ್ಲೋರಲ್ಲಿ ಅಡುಗೆ ಮನೆ ಮತ್ತು ಅವ್ರು ಬಳಸ್ತಕ್ಕಂಥ ವಸ್ತುಗಳು ಎಲ್ಲ ಇದೆ ಒಳಗಡೆ. ಚೆನ್ನಾಗಿದೆ, ಒಳ್ಳೆ ನೋಡಲಿಕ್ಕೆ. ನಾನಂತೂ ಸಿಕ್ಕಾಪಟ್ಟೆ ಅಲ್ಲೊಂದು ಮಾತು ಬರ್ತಿದ್ರು ಏನೋ ಅಂದರೆ, ಅಲ್ಲಿ ಬೋರ್ಡಲ್ಲಿ ಒಂದು ಕೊಟೇಶನ್ ಹಾಕಿದ್ರು ಏನೋ ಅಂದರೆ, ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವುದು ಲೇಸು. ಆಹಾ, ಎಂಥ ಮಾತು ರೀ, ಸಖತ್ತಾಗಿ ಬರೆದವ್ರೆ ಕುವೆಂಪು ಅವರು. ತು ಸುಮಾರು ಇದ್ದು ಅಲ್ಲಿ ಗೋಡೆ ಮೇಲೆ, ಬಟ್ ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ. ಜಸ್ಟ್ ಅದೊಂದು ವರ್ಡ್ ನೋಡ್ಕೊಂಬಂದೆ, ಸಖತ್ತಾಗಿದೆ. ಎಷ್ಟೋ ಸಾವಿರಾರು ಪುಸ್ತಕಗಳು, ಇಂಗ್ಲೀಷ್ ಲಿಟ್ರೇಚರ್ಸ್ಗಳು ಸಿಕ್ಕಾಪಟ್ಟೆ ಬರೆದವ್ರೆ. ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ ಅಂದೆ, ಬಟ್ ಇಲ್ಲಿ ಹೊರಗಡೆ ಒಂದು ಸಣ್ಣಾಗಿ ಬಿಟ್ಟಿದ್ದಾರೆ, ಸಣ್ಣದಾಗಿ. ಇಲ್ಲಿ ಮನೆ ಥರನೇ ಮನೆ ಮಾಡೇ ಬಿಟ್ಟಿದ್ದಾರೆ, ಬಟ್ ಅವರು ಕೃಷಿಗಾಗಿ ಬಳಸ್ತಕ್ಕಂಥ ವಸ್ತುಗಳಿಗೆ ಕ್ಯಾಮ್ರಾ ಹೊರಗಡೆ ಅಲೋವ್ ಮಾಡಿದ್ದಾರೆ. ಬನ್ನಿ ನೋಡೋಣ ಹೊರಗಡೆ ಹೇಗಿದೆ ಅಂತ. ನೋಡಿ ಇಲ್ಲಿ ರಂಟೆ, ಕುಂಟೆ, ಜಟ್ಕಾ ಬಂಡಿ,
ಆಲ್ಮೋಸ್ಟ್ ಆಲ್ ನೀವು ಮನೆ ಕಡೆ ಎಲ್ಲೇ ನೋಡಿದ್ರು ಎಲ್ಲ ಕಟ್ಟಿಗೆ ಮರದಿಂದನೇ ಜಾಸ್ತಿ ಐಟಮ್ಸ್ ಇವರು ಯೂಸ್ ಮಾಡಿರೋದು. ಎಲ್ಲಿ ಪ್ಲಾಸ್ಟಿಕ್ ಸಮೇತ ಕಾಣಲ್ಲ ಕಂಡ್ರಿ ಇಲ್ಲಿ ಒಳಗಡೆ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿರೋದೆ ಎಲ್ಲ ಮರಗಳೇ, ಮರದಿಂದನೇ ಮಾಡಿರತಕ್ಕಂಥ ಎಲ್ಲ ವಸ್ತುಗಳು ನೀವು ನೋಡ್ಬೋದು ಇಲ್ಲಿ. ಇದು ಇದೇ ಅಲ್ಲ, ಇದು ಶೇಖರಣೆ ಮಾಡಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡೋಕ್ಕೋಸ್ಕರ ಬೆಳೆಸ್ತಿದ್ರಂತೆ. ನೋಡಿ ಒಳಗಡೆ ಏನಿಲ್ಲ, ಖಾಲಿ ಇದೆ. ಬಟ್ ತೆಗೆದು ನೋಡಿದೆ ಹಾಳು ಮಾಡಿದ್ದಾರೆ. ನೋಡಿ ನೋಡಿ ಇದು, ಇದು ನೋಡಿ ತಡಿಕೆ ಪಣತೆ. ಇದು ವಸ್ತು ಸಂಗ್ರಹಾಲಯಗಳಿಗೆ ಇಟ್ಟಿದ್ದಾರಂದರೆ ಭಾರಿ ಗ್ರೇಟು. ಇದು ಉಡ್ಡೆ ನೋಡಿ, ಇದು ಈ ಜಾಗ ಇದೆಯಲ್ಲ, ಇಲ್ಲಿ ಅವ್ರಿಗೆ ಬೇಕಾದ ದವಸ ಧಾನ್ಯಗಳು ಎಷ್ಟೆಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ತೆಗೆದುಕೊಳ್ತಿದ್ರಂತೆ. ಶೇಖರಣೆ ಮಾಡಿ ಇದರಲ್ಲೇ ಇಡ್ತಿದ್ರಂತೆ ಮುಂಚೆ. ನೋಡ್ಬೋದು ಇಲ್ಲಿ, ನಾನು ಕೇಳ್ಪಟ್ಟಿದ್ದೆ ಬಟ್ ಸಿ ನೋಡ್ತಾ ಇದ್ದೀನಲ್ಲ, ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ಸಖತ್ತ ರೆಡಿ ಮಾಡಿದ್ದಾರೆ. ಎಷ್ಟು ಗಂಟಲೆ ನೋಡಿ, ಸಣ್ಣ ಪುಟ್ಟ ವಸ್ತುಗಳೇ ಇಲ್ಲ ಅಲ್ಲಿ, ಇಷ್ಟಿಷ್ಟು ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಷ್ಟೇ ಇದರಲ್ಲಿ ಅಂದರೆ ಸಪ್ ಸಪ್ರೇಟ್ ಮಾಡಿದ್ದಾರೆ ಅವರು. ಅಕ್ಕಿ ಗೋಧಿ ರಾಗಿ ಅವೆಲ್ಲ. ಇದು ನೋಡಿ ಬಳಪದ ಕಲ್ಲು, ಇದು ಬಳಪದ ಕಲ್ಲಿಂದ ಮಾಡಿರೋದು. ಇದು ಎಷ್ಟು ಹಂಡೆ ದೊಡ್ಡದಾಗಿದೆ ಗಡಿಗೆ. ಇದು ಬೀಸುವ ಕಲ್ಲು ನೋಡಿ, ಎಷ್ಟು ಸಖತ್ತಾಗಿದ್ದಾರೆ. ಇದ್ರಾಗಿಂದನೇ ಹಿಟ್ಟು ರವೆ ಎಲ್ಲ ಮಾಡ್ತಾಯಿದ್ರು. ಬಳಪಿನ ಕಲ್ಲು, ಓಕೆ. ಇಲ್ಲಿ ನೋಡಿ, ಇಲ್ಲಿ ಏನೋ ನಿಲ್ಲಿಸೋರೆ, ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಏನೋ ಇದೆ, ಇದು ಗೊತ್ತಾಗ್ತಿಲ್ಲ, ಕಮೆಂಟ್ ಮಾಡಿ ನೀವೇ ನೋಡೋಣ. ಓಕೆ, ಇಲ್ಲಿ ಅತ್ತಿ ಮೇಲೆ ಶೇಖರಣೆ ಮಾಡಲಿಕ್ಕೆ ಓ ಮೆಟ್ಟಲು ಮಾಡಿದ್ದಾರೆ ನೋಡಿ. ಓಕೆ, ಹೌದು ಹೌದು ಕರೆಕ್ಟ್. ಅದನ್ನು ನೋಡಿ ಅಲ್ಲಿ ಜಾಕ್ ಮಾಡಿ ನಿಲ್ಲಿಸಿದ್ದಾರೆ. ಓ ಅತ್ತಿ ಬಟ್ ನೋಡಲಿಕ್ಕೇನೋ. ಓಕೆ ಓಕೆ, ನೋಡಿದ್ರಲ್ಲ ಎಲ್ಲಿ ಪ್ಲಾಸ್ಟಿಕ್ ವಸ್ತುಗಳೇ ಇಲ್ಲ ಇವ್ರು ಬಳಸಿದ್ದ ಕಾಲಘಟ್ಟದಲ್ಲಿ. ಎಲ್ಲ ಬಿದಿರು ಇದರಲ್ಲಿ. ಅವಾಗ ನೋಡಿ ಕೃಷಿಗೆ ಔಷಧಿ ಹೊಡಿತೀವಲ್ಲ ನಾವು, ಕೈಯಲ್ಲೇ ಎಷ್ಟು ಸಣ್ಣದಾಗಿದೆ ಅಂದರೆ ಅದನ್ನು ಸಮೇತ ಹಾಗೆ ತೆಗೆದಿಟ್ಟಿದ್ದಾರೆ ಸೇಫಾಗಿ. ನೋಡಿ ಇಲ್ಲಿ ನೋಡ್ಬೋದು ನೀವು, ಚಿಕ್ಕದಾಗಿದ್ದರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಏನು ಅಂದರೆ ಇದು ಉಡ್ಡಲ್ಲೇ ಇದೆ ನೋಡಿ, ಇದು ಮರದಲ್ಲೇ ಇದೆ, ಬಾನಿ ಟೈಪ್ ಇಲ್ಲಿದೆ. ಇದು ಅಷ್ಟೇ, ಇಲ್ಲಿ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಸಣ್ಣದಾಗಿ ಪೆಟ್ಟಿಗೆ ರೂಪದಲ್ಲಿದೆ. ಇಲ್ಲಿ ಅಕ್ಕಿ ದವಸ ಧಾನ್ಯಗಳು ಇಲ್ಲಿ ಇಡ್ತಾ ಇದ್ರಂತೆ, ಬೇಕಾದಷ್ಟೆಲ್ಲ ತೊಗೊಂಡು ಸಂಗ್ರಹ ಮಾಡ್ತಾ.